ಕನ್ನಡತಿ ವ್ಲಾಗ್ಸ್ಗೆ ಸ್ವಾಗತ. ತುಂಬಾ ದಿವಸದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನಾನು ಲಾಸ್ಟ್ ಯಾವಾಗ ವ್ಲಾಗ್ ಮಾಡಿದ್ದು. ಹಾಂ, ಇದಕ್ಕೆ ಔಟಿಂಗ್ ಹೋದಾಗ ಅಂದರೆ ನಾಮ್ದಾರಿಸಲ್ಲಿ ಊಟಕ್ಕೆ ಹೋದಾಗ ವ್ಲಾಗ್ ಮಾಡಿದ್ದು. ಅದಾದಮೇಲೆ ನಾನು ವ್ಲಾಗೇ ಮಾಡಿಲ್ಲ ಅಂತ ಹೇಳ್ಬೋದು. ಇವತ್ತಿನ ದಿವಸ ಶನಿವಾರ, ಎಷ್ಟನೇ ತಾರೀಕು? 14th. ಇವತ್ತಿನ ದಿವಸ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ. ತುಂಬ ಜನ ನಿಮ್ಮಲ್ಲಿ ಕಾಮೆಂಟ್ ಸೆಕ್ಷನ್ ಕೇಳ್ತಿರ್ತೀರ, ದಿನ ವ್ಲಾಗ್ ಮಾಡಿ, ದಿನ ವ್ಲಾಗ್ ಹಾಕಿ ಅಂತೇಳಿ. ದಿನ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು, ನಾನೇ ಎಲ್ಲ ಕೆಲಸ ಮಾಡೋದ್ರಿಂದ, ಅಂದರೆ ವ್ಲಾಗ್ ರೆಕಾರ್ಡ್ ಮಾಡೋದು ಒಂದೇ ಅಂತಲ್ಲ, ಎಡಿಟ್ ಮಾಡಬೇಕು, ಸಾಕಷ್ಟು ಕೆಲಸ ಇರುತ್ತೆ. ವಿಡಿಯೋ ಶೂಟ್ ಮಾಡೋದು ನಿಜವಾಗ್ಲು ಈಸಿ ಅಂತ ಹೇಳ್ಬೋದು. ಅಂದರೆ ಶೂಟ್ ಮಾಡಿಬಿಟ್ಟು ಅದನ್ನು ಒಂಥರ ಏನೊಂಥರ ಒಂದು ಕಲೆಕ್ಷನ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಆದರೆ ಎಡಿಟ್ ಮಾಡಿ ಅದನ್ನು ಹಾಕೋದಕ್ಕೆ ಟೈಮ್ ಬೇಕು, ಟೈಮ್ ತಗೊಳತ್ತೆ. ಬಟ್ ನಾನು ಇಷ್ಟು ದಿವಸ ಯಾಕೆ ವ್ಲಾಗ್ನ ಹಾಕಲಿಲ್ಲ ಅಂದರೆ, ಸುಮಾರು ದಿವಸದಿಂದ ಒಂಥರ ಏನಂತಾರೆ ಒಂದು ಬ್ರೇಕ್ ಬೇಕಾಗಿತ್ತು ನನಗೆ. ಯಾಕೆಂದರೆ ಒಂದು ಬರೀ ವ್ಲಾಗ್ ಹಾಕೋದು ಒಂದೇ ಕೆಲಸ ಅಲ್ಲ, ಅದು ಬಿಟ್ಟು ಬೇಕಾದಷ್ಟು ಕೆಲಸಗಳು ನಡೀತಿರುತ್ತೆ. ಯಾಕೆಂದರೆ ನೀವು ಒಬ್ಬರು ಗೃಹಿಣಿ ಆಗಿದ್ದರೆ ಖಂಡಿತ ನಿಮಗೂ ಅರ್ಥ ಆಗತ್ತದು. ಬೇರೆ ಬೇರೆ ಕೆಲಸಗಳು ನಡೀತಾ ಇರುತ್ತೆ. ನಾನು ಲಾಸ್ಟ್ ಟ್ರೆಕ್ಕಿಂಗ್ ಹೋದಾಗಿಂದನೂ ಆಲ್ಮೋಸ್ಟ್ ಒಂದಲ್ಲ ಒಂದು ನಡೀತಾನೆ ಇದೆ. ಸೊ ಆ ಥರ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಹಾಕ್ತಿದ್ರು ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಾಕ್ತಿದ್ರು, ಅದ್ರ ಹಿಂದೆ ಸಾಕಷ್ಟು ಕೆಲಸಗಳು ನಡೀತಾ ಇತ್ತು. ಬಟ್ ನಂಗೆ ಒಂದು ಲಾಸ್ಟ್ ಒಂದು 15-20 ಡೇಸಿಂದ ಕಂಪ್ಲೀಟಾಗಿ ಒಂಥರ ಏನಂತಾರೆ ಡಿಟಾಕ್ಸಿಫೈ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಯಾವುದೇ ವೀಡಿಯೋ ರೆಕಾರ್ಡ್ ಮಾಡಿದೆ, ಯಾವುದೇ ಎಡಿಟಿಂಗ್ ಮಾಡಿದೆ, ಏನೂ ಮಾಡಿದೆ. ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಏನು ನೆಕ್ಸ್ಟ್ ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಮುಂದುವರಿಯೋದಕ್ಕೆ ಒಂದು ಬ್ರೇಕ್ ಬೇಕಾಗಿತ್ತು. ಸೊ ಅದಕ್ಕೆ ಈ ಬ್ರೇಕ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ, ಯಾವಾಗ ಏನು ಎಲ್ಲದೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ ಒಂದೊಂದೇ ಟೈಮ್ ಬಂದಾಗ ಅಂತ ಹೇಳ್ಬೋದು. ಬಟ್ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರ್ತೀರ ಎವ್ರಿ ಡೇ ವ್ಲಾಗ್ ಮಾಡಿಬಿಡಿ ಹಾಕಿ ಅಂತೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್, ಯಾಕೆಂದರೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನೀವು ಅಷ್ಟು ಪ್ರೀತಿಯಿಂದ ಕಾಮೆಂಟ್ ಮಾಡ್ತೀರಾ. ದಿನ ಅಲ್ದಿದ್ರು ಅಟ್ಲೀಸ್ಟ್ ವಾರದಲ್ಲಿ 2-3 ವ್ಲಾಗ್ಗಳು ಖಂಡಿತ ಬರ್ತಾ ಹೋಗುತ್ತೆ. ಹಾಗೆಯೇ ಗಿವ್ ಅವೇ ಮಾಡ್ತೀನಿ 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಅಂತ ನಾನು ಹೇಳಿದ್ದೆ. ಮರ್ತೋಗಿದೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ, ಜ್ಞಾಪಕ ಇದೆ. ಬಟ್ ಆರಾಮಾಗಿ ನೆಕ್ಸ್ಟ್ ಯಾವಾಗ ನಾನು ಒಂದು 15 ದಿವಸ ಬ್ರೇಕನ್ನು ತೊಗೊಂಡು ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನೋ ಅವಾಗ ಇದನ್ನು ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಗಿವ್ ಅವೇ ಗೆಲ್ಲೋದಕ್ಕೆ? ಇಬ್ಬರಿಗೆ ನಾನು ಅಮೆಝಾನ್ನ ವೋಚರ್ಸ್ನ ಕೊಡ್ತಾ ಇದ್ದೀನಿ. ಸೊ ಗಿವ್ ಅವೇನ ಗೆಲ್ಲೋದಕ್ಕೆ ಏನು ಮಾಡಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ನನಗೆ ಹೆಲ್ಪ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಕಾಮೆಂಟ್ ಮಾಡಿ ನೀವು ನನ್ನ ಕನ್ನಡತಿ ವ್ಲಾಗ್ಸ್ನ ಯಾವಾಗಿಂದ ನೋಡ್ತೀರಾ, ಅಥವಾ ಹೇಗನ್ಸುತ್ತೆ, ಏನು ನೋಡೋಕ್ಕೆ ಇಷ್ಟಪಡ್ತೀರಾ. ವ್ಲಾಗಿಂಗ್ ಚಾನಲ್ ಆದ್ದರಿಂದ ಅಫ್ಕೋರ್ಸ್ ಲೈಫ್ ಸ್ಟೈಲ್ ಬಗ್ಗೆ, ಬ್ಯೂಟಿ ಟ್ರಾವೆಲ್ ಬಗ್ಗೆ ಏನೋ ವೀಡಿಯೋಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅವಾಗವಾಗ ಒಂದೊಂದು ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ತುಂಬ ಜನ ಏನಾರ ಒಂದು ರೆಸಿಪಿನ ತೋರಿಸಿದಾಗ ಇದನ್ನು ಮಾಡೋದು ಹೇಗೆ, ಇದು ಹೇಗೆ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಅದರಿಂದ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ವಾರದಲ್ಲಿ ಒಂದು 2 ಯಾವ್ದಾರು ಎವ್ರಿಡೇ ಏನು ನಾನು ಅಡುಗೆ ಮಾಡ್ತಿರ್ತೀನೋ ಅಥವಾ ಏನಾರು ಸ್ಪೆಷಲ್ ಇದ್ದರೆ ಅದನ್ನು ಕೂಡ ಸೇರಿಸ್ತಾ ಹೋಗ್ತೀನಿ. ಫಾರ್ಮಲ್ಲಾಗಿ ಒಂದು ಕುಕಿಂಗ್ ವೀಡಿಯೋ ಹಾಕೋದಕ್ಕೆ ಕಾಯೋ ತನಕ ಅದ್ರ ಬದಲಾಗಿ ಇದರೊಳಗೆ ಕೂಡ ಸೇರಿಸ್ತಾ ಹೋಗ್ತೀನಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋ ಮಾಡಿ, ಬೃಂದಾ ಕುಕೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋ ಮಾಡಿದ್ರೆ ಇನ್ನೂ ಕ್ವಿಕ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದಿಷ್ಟು ನೀವು ಮಾಡಿದ್ರೆ ನೀವು ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಿದ ಹಾಗೆ ನಾನು ಆಮೇಲೆ ಯಾರನ್ನು ಸೆಲೆಕ್ಟ್ ಮಾಡ್ತೀನೋ, ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಪ್ಯೂರಾಗಿ ನನ್ನನ್ನು ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ದಾರೆ, ಎಷ್ಟು ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ, ಎಷ್ಟು ನನ್ನನ್ನು ಬಲ್ಲವರಾಗಿದ್ದಾರೆ ಅನ್ನೋದ್ರ ಮೇಲೆ ಖಂಡಿತ ನಾನು ಇಬ್ಬರನ್ನ ನಾನು ಆರಿಸ್ತೀನಿ. ಅಮೆಝಾನ್ ಗಿಫ್ಟ್ ವೋಚರ್ಸ್ನ ನಿಮಗೆ ಕೊಡ್ತೀನಿ, ನೀವು ಅಮೆಝಾನ್ನಲ್ಲಿ ಏನು ಬೇಕಾದ್ರೂ ತೊಗೋಬೋದು. ಇದು ಗಿವ್ ಅವೇ ಅನೌನ್ಸ್ ಮಾಡೋದು ನಾನು ಮೋಸ್ಟ್ ಪ್ರಾಬಲಿ ಜಾನ್ವರಿನಲ್ಲಿ, ಎಷ್ಟನೇ ತಾರೀಕು, ಜಾನ್ವರಿ 1st weekನಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಇದು ಪ್ಯೂರಾಗಿ ನನ್ನ ಒಂದು ಆಯ್ಕೆ ಆಗಿರುತ್ತೆ. ಯಾಕೆಂದರೆ ನನಗೆ ತುಂಬ ಜನ ನನ್ನನ್ನು ಹತ್ತಿರದಿಂದ ತಿಳ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರ ಬಗ್ಗೆ ನಂಗೆ ತುಂಬಾ ಪ್ರೀತಿ ಇದೆ, ನಂಗೆ ಒಂದು ರೀತಿ ಏನಂತಾರೆ ಬಾಂಡಿಂಗ್ ಬೆಳೆದಿದೆ. ಸೊ ನೀವು ಆ ಥರದವ್ರು ಒಬ್ಬರಾಗಿದ್ದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಸುಮಾರು ಹೆಸರುಗಳು, ಸುಮಾರು ಜನಗಳ ಹೆಸರುಗಳು ನಂಗೆ ನೆನಪಲ್ಲಿದೆ. ಎಷ್ಟೊಂದು ಹಿಂದಿನ ಫಾಲೋ ಮಾಡಿಕೊಂಡು ಎಷ್ಟೊಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಮೇಲ್ ಬರೀತಾರೆ. ಒಂದು ವ್ಲಾಗ್ ಬರದೇ ಇದ್ದರೂ ನೀವು ನೋಡದೇ ಇದ್ರು ಕೂಡ ನನ್ನ ಜೊತೆ ಒಂದು ಟಚಲ್ಲಿ ಇರ್ತಾರೆ. ಆ ಥರ ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ನನಗೆ ಯೂಟ್ಯೂಬಿಂದ ಪರಿಚಯ ಆದವರು ಅಂತ ಹೇಳ್ಬೋದು. ಅದು ಇನ್ನೂ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಗಿವ್ ಅವೇಗೆ ನೀವು ಅರ್ಹರಾಗ್ತೀರಾ.
ಇಲ್ಲಿಂದ ಅಂದ್ರೆ ಇದು ವಿಡಿಯೋ ಯಾವತ್ತು ಬರುತ್ತೋ ಅಲ್ಲಿಂದ ಒಂದು ವಾರದವರೆಗೆ ಯಾರೆಲ್ಲ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೋ ಅದಷ್ಟನ್ನ ಕನ್ಸಿಡರ್ ಮಾಡಿ, ಅದರಲ್ಲಿ ನಾನು ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಮತ್ತು ಗಿವ್ ಅವೇನ ಅಂದರೆ ಏನು ಅಮೆಝಾನ್ ಗಿಫ್ಟ್ ವಾಚಸ್ನ ನಿಮಗೆ ಕೊಡ್ತೀನಿ. ಇಷ್ಟು ಹೇಳ್ತಾ ಟೀ ರೆಡಿಯಾಗಿದೆ, ಟೀ ಕುಡಿದ್ಬಿಟ್ಟು ಎಡಿಟಿಂಗ್ ಕೆಲಸ ಕಾಯ್ತಾ ಇದೆ. ಎಡಿಟ್ ಮಾಡಿಬಿಟ್ಟು ಬೃಂದಾ ಕೊಕ್ಕೆ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಟ್ರಾವೆಲ್ ಮಾಡ್ತೀನಿ ನಾನು, ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಧನ್ವಿ ಕರಾಟೆ ಕ್ಲಾಸಿಗೆ ಹೋಗಿದ್ದಾಳೆ, ಧನ್ವಿ ಬಂದ್ಮೇಲೆ ಮಾತಾಡಿಸ್ತೀನಿ. ಟೀ ಕುಡಿದು ಮತ್ತೆ ಭೇಟಿಯಾಗೋಣ. ತುಂಬ ದಿವಸದ ಮೇಲೆ ಯಾರೋ ಒಬ್ರು ಬ್ಲಾಗಲ್ಲಿ ಬಂದಿದ್ದಾರೆ. ತುಂಬ ದಿವಸದ ಮೇಲೆ ನಾನು ಬಂದಿದ್ದೀನಿ, ನನ್ನ ಜೊತೆ ಧನ್ವಿನು ಬಂದಿದ್ದಾಳೆ. ಧನ್ವಿ ಎಲ್ಲಿಗೆ ಹೋಗಿದ್ದೆ? ಕರಾಟೆ. ಧನ್ವಿ ಕರಾಟೆ ಕ್ಲಾಸಿಗೆ ಹೋಗಿ, ಇದು ಅವಳು ಕರಾಟೆ ಡ್ರೆಸ್ಸು, ಸಾಮಾನ್ಯ ವೈಟ್ ಇರುತ್ತೆ. ಇವಳು ಹೋಗೋದು ರಾಷ್ಟ್ರೋತ್ಥಾನದವ್ರದ್ದು ಮಾಡ್ತಾರಲ್ಲ ಅದ್ರ ಅಲ್ಲಿ ಹೋಗೋದು ಇವಳು. ಅಲ್ಲಿ ಬ್ಲ್ಯಾಕ್ ಡ್ರೆಸ್ ಇದೆ, ವೈಟ್ ಇಲ್ಲ. ಒಂದು ರೀತಿ ಒಳ್ಳೆಯದು ಕರಾಟೆ, ಬ್ಲ್ಯಾಕ್ ಡ್ರೆಸ್ ಇದ್ದರೆ ಬೇಗ ಕೊಳೆ ಆಗೋದು ಕಾಣಲ್ಲ, ಎರಡು ಸತಿ ಅಂತೂ ಹಾಕೋಬೋದು. ಅವಳಿಗೆ ವಾರದಲ್ಲಿ ಎರಡು ದಿವಸ ಇರುತ್ತೆ, ಸೊ ಎರಡು ಸತಿ ಹಾಕೋಬೋದು, ಕೊಳೆ ಆಗೋದಿಲ್ಲ. ಯಾಕೆಂದರೆ ನೆಲದ ಮೇಲೆ ಕೂರೋದು, ಏಳೋದು, ಎಕ್ಸಸೈಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಬೇಗ ಸ್ವೆಟ್ಟಾಗಿ ಕೊಳೆ ಆದ ತಕ್ಷಣ ಒಂದು ವಾಶಿಗೆ ಅಲ್ಲ ಒಂದು ಸತಿ ಕೊಳೆ ಆದ ತಕ್ಷಣ ಹಾಕ್ಕೊಂಡು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ ಬ್ಲ್ಯಾಕು. ನಾನು ಏನು ಸಮಾಚಾರ ಆಯ್ತಾ ಕರಾಟೆ? ಏನಿತ್ತು ಇವತ್ತು ಕರಾಟೆಲಿ? ನಮಗೆ ಎಕ್ಸಾಮ್ ಪ್ರಮೋಷನ್ ಮಾಡ್ತಿದ್ರು. ನಮಗೆ ಎಕ್ಸಾಮ್ ಪ್ರಮೋಷನ್ನಾ? ಪ್ರಮೋಷನ್ ಮಾಡೋದಕ್ಕೆ ನೆಕ್ಸ್ಟ್ ಬೆಲ್ಟಿಗೆ. ಹೌದಾ, ಯಾವ ಯಾವ್ದು ಇವಾಗ ನಿನ್ನ ಬೆಲ್ಟ್? ಗ್ರೀನ್ ಜೂನಿಯರು. ನನಗೆ ಗೊತ್ತು, ಸುಮ್ಮನೆ ಕೇಳ್ತಾ ಇದ್ದೆ ಅಷ್ಟೇ. ಗ್ರೀನ್ ಜೂನಿಯರು, ಫಸ್ಟು ವೈಟ್ ಅಲ್ವಾ, ವೈಟಿಂದ ಶುರುವಾಯಿತು, ಆಮೇಲೆ ಎಲ್ಲೋ ಆಯಿತು, ಇವಾಗ ಗ್ರೀನ್ ಜೂನಿಯರ್. ಸೊ ಧನ್ವಿನ್ ನೋಡಿಲ್ಲ ಅಂತ ತುಂಬ ಜನ ಕೇಳ್ತಿರ್ತಾರೆ. ಧನ್ವಿ ಇಲ್ಲಿದ್ದಾಳೆ. ಟೀ ತುಂಬ ಚೆನ್ನಾಗಿತ್ತು, ಎಲ್ಲ ಮಸಾಲೆ ಪದಾರ್ಥಗಳು ಹಾಕಿ ಟೀ ಮಾಡಿದ್ದೆ. ಇವಾಗ ಧನ್ವಿ ಹಾಲು ಹಾಲು ಕುಡಿಬೇಕು, ಆಮೇಲೆ ಮತ್ತೆ ಬಂದು ಮಾತಾಡ್ತೀನಿ. ಎಡಿಟಿಂಗ್ ಕೆಲಸ ತುಂಬ ಇದೆ, ಸಾಧ್ಯ ಆದರೆ ಹೊರಗೆ ಒಂದಿಷ್ಟು ಸಾಮಾನು ತರೋದಿದೆ, ಗೊತ್ತಿಲ್ಲ. ಎಡಿಟಿಂಗ್ ಮುಗಿದು ವಿಡಿಯೋ ಪಬ್ಲಿಷ್ ಆದಮೇಲೇ ಉಳಿದಿದ್ದೆಲ್ಲ ಕೆಲಸ. ಏನದು? ಸರಿ, ಎಡಿಟ್ ಮಾಡಿ ಪಬ್ಲಿಷ್ ಮಾಡಿದ್ದಾಯಿತು. ಯಾವುದು ಅಂತ ಕೇಳಿದ್ರೆ ಬೃಂದಾ ಕುಕ್ಕೆ ಚಾನಲ್ನಲ್ಲಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತೇಳಿ, ಪನ್ನೀರ್ನ ಮನೆಯಲ್ಲೇ ಮಾಡಿಬಿಟ್ಟು ಮನೇಲಿ ಮಾಡೋದನ್ನ ನಾನು ಆಗಲೇ ತೋರಿಸಾಗಿ ಹೋಗಿದೆ, ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಈ ಚಾನಲ್ ಅಲ್ಲ ಇನ್ನೊಂದು ಚಾನಲ್ನಲ್ಲಿ. ಹಾಗೇ ಆ ಥರ ಮನೇಲಿ ಪನ್ನೀರ್ನ ಮಾಡಿಕೊಂಡು ಹೇಗೆ ಬಿರಿಯಾನಿ ಸುಲಭವಾಗಿ ಮಾಡ್ಬೋದು ಅಂಥೇಳಿ, ಲಂಚ್ ಬಾಕ್ಸ್ ರೆಸಿಪಿ ಕೂಡ ಅಂತ ಹೇಳ್ಬೋದು. ಹಾಗೇ ರುಚಿಯಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ ಡೆಫಿನೆಟ್ಟಾಗಿ. ಧನ್ವಿಗೆ ತುಂಬ ಇಷ್ಟ ಅದನ್ನು. ಆ ವಿಡಿಯೋನ ತುಂಬ ದಿವಸದ ಮೇಲೆ ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ಮೇಲೆ ರೆಗ್ಯುಲರಾಗಿ ಬರ್ತಾ ಹೋಗುತ್ತೆ ಅಫ್ಕೋರ್ಸ್. ಸೊ ಎಲ್ಲ ಕೆಲಸ ಮುಗೀತು. ಇಂಟರ್ನೆಟ್ ಒಂದೊಂದು ಸತಿ ಡೌನ್ ಆಗಿರುತ್ತೆ ಅಥವಾ ಯೂಟ್ಯೂಬಿಂದ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಒಟ್ಟಿನಲ್ಲಿ ಏನಂತಾರೆ ಅಷ್ಟು ಸುಲಭ ಆಗಲ್ಲ ಒಂದೊಂದು ಸತಿ ಕೆಲಸ. ಫಾರ್ ಸಮ್ ರೀಸನ್ ಏನೋ ಒಂದು ಅಡ್ಡ ಬಂದಿರುತ್ತೆ ಅಂಥ ಟೈಮ್ನಲ್ಲಿ, ಸ್ವಲ್ಪ ಪೇಷನ್ಸಿಂದ ಅಪ್ಲೋಡ್ ಮಾಡೋದಕ್ಕೆ ಕಾಯಬೇಕು, ಟೈಮ್ ತೊಗೊಳತ್ತೆ, ಆವಾಗಲೇ ಟೈಮ್ ಹೋಗೋದು. ಈಗ ರಾತ್ರಿಗೆ ಏನು ಅಡುಗೆ ಮಾಡಬೇಕು, ಯಾಕಂದರೆ ಬೆಳಗ್ಗೆ ನಾವು ಫಂಕ್ಷನ್ಗೆ ಹೋಗಿದ್ವಿ, ಸೊ ನಮ್ಮಲ್ಲಿ ಏನೂ ಬೆಳಗ್ಗೆ ಅಡುಗೆ ಮಾಡಿರಲಿಲ್ಲ, ಎಲ್ಲ ಕ್ಲೀನಾಗಿರೋದು ಕಾಣಿಸಿದೆ ಅಲ್ಲ, ಸೊ ಏನೂ ಅಡುಗೆ ಆಗಿರಲಿಲ್ಲ. ಇವಾಗ ಚಪಾತಿ ಮತ್ತು ದಾಲ್ ಮಾಡೋಣ ಅಂತ ಅಂದ್ಕೊಂಡೆ. ದಾಲ್ ಯಾವುದು ಅಂತಂದ್ರೆ ಇದು ಹೆಸರು ಕಾಳು ಅಲ್ಲ, ಹೆಸರು ಬೇಳೆ ವಿತ್ ಸಿಪ್ಪೆ, ಸಿಪ್ಪೆ ಇರೋದು ಬರುತ್ತಲ್ಲ ಅದು, ಮತ್ತು ಇದು ತೊಗರಿ ಕಾಳು ಕಾಣಿಸ್ತಿದೆಯಾ, ತೊಗರಿ ಕಾಳು, ಇದೆರಡನ್ನ ಸೇರಿಸಿ ದಾಲ್ ಮಾಡೋಣ ಅಂತೇಳಿ. ಈರುಳ್ಳಿ ಬೆಲೆ ಗಗನಕ್ಕೆ ಮುಟ್ಟೋಗಿದೆ, ಈರುಳ್ಳಿ ಟೊಮೆಟೊ ಏನೂ ಹಾಕೋದಿಲ್ಲ, ತುಂಬ ಸಿಂಪಲ್ಲಾಗಿ ಏನಂತಾರೆ ಎರಡು ಬೇಳೆನು ಚೆನ್ನಾಗಿ ತೊಳೆದು ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಮಸಾಲೆಗಳದ್ದೆಲ್ಲ ಒಂದು ಒಗ್ಗರಣೆ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಪಾತಿ ಏನೇನು ಮಾಮೂಲಿ ಚಪಾತಿ ಅಥವಾ ಫುಲ್ಕ ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ.
ಸೊ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈರುಳ್ಳಿ ಬೆಲೆ ಗಗನದಲ್ಲಿದೆ, ಆದರೆ ಅಂದರೆ ನಮ್ಮಲ್ಲೇನು ತುಂಬ ಈರುಳ್ಳಿ ಬಳಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ನಾನು ಇನ್ನೊಂದು ಕುಕ್ಕಿಂಗ್ ಚಾನಲ್ನಲ್ಲಿ ಕೇಳ್ತಾ ಇರ್ತಾರೆ, ಯಾಕೆ ನೀವು ಅಡುಗೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಬಳಸಲ್ಲ ಅಂಥೇಳಿ. ನಮ್ಮನೆಯಲ್ಲಿ ಅದು ಅಭ್ಯಾಸ ಇಲ್ಲ, ದಿನನಿತ್ಯದ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಏನಾದ್ರು ಈ ಥರ ದಾಲ್ ಮಾಡೋದು ಅಥವಾ ನಾರ್ತ್ ಇಂಡಿಯನ್ ಡಿಶಸ್ ಏನಾದ್ರು ಮಾಡಿದ್ರೆ ಅಥವಾ ಚಾಟ್ ಐಟಮ್ಸು ಈ ಥರ ಏನಾರು ಅಂದರೆ ಪಲಾವ್ ಹೀಗೆಲ್ಲ ಇದ್ದಾಗ ಮಾತ್ರ ಈರುಳ್ಳಿ ಆ ಥರ ಆಯ್ತಾ ಏನಾರು ಮಾಡಬೇಕು ಅಂತಿದ್ರೆ, ಅದು ಬಿಟ್ಟರೆ ಈರುಳ್ಳಿ ಬಳಕೆ ತುಂಬಾ ಕಡಿಮೆ. ಅಕ್ಕಿ ರೊಟ್ಟಿ ಉಪ್ಪಿಟ್ಟು ಈ ಥರದಕ್ಕೆ ಬೇಕಾಗತ್ತೆ, ಬಟ್ ಈರುಳ್ಳಿ ಇಲ್ಲದೇ ಅಡುಗೆನೇ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಯಾಕಂದರೆ ನಮ್ಮಲ್ಲಿ ಈರುಳ್ಳಿ ಇಲ್ಲದೆ ನಡೆಯುತ್ತೆ. ಸೊ ಈರುಳ್ಳಿ ಖಾಲಿಯಾಗಿ ಹೋಯ್ತು. ನಾನು 120 ರೂಪಾಯಿ ಇದ್ದಾಗ ಏನೋ ಗೊತ್ತಿಲ್ಲದೇನೆ ನಾನು ಯಾವುದೋ ಒಂದು ದಿವಸ ಗೊತ್ತಿಲ್ಲದೇನೋ ಒಂದು 1/2 ಕೆಜಿನೋ 3/4 ಕೆಜಿ 1 ಕೆಜಿನೋ ತಂದುಬಿಟ್ಟಿದ್ದೆ ಅನಿಸುತ್ತೆ. ಅದು ಸುಮಾರು ದಿವಸ ಇಲ್ಲ ಸಾರಿ 60 ರೂಪಾಯಿ 70 ರೂಪಾಯಿ ಇದ್ದಾಗ 1 ಕೆಜಿ ತೊಗೊಂಬಂದ್ಬಿಟ್ಟಿದ್ದೆ ನಾನು. ಸೊ ಅದು ಸುಮಾರು ದಿವಸ ಬಾಳಿತು ನಮ್ಮಲ್ಲಿ. ಆಮೇಲೆ ಒಂದು ದಿವಸ 120 ರೂಪಾಯಿ ಆಗಿದೆ ಅಂತ ತೊಗೊಳಕ್ಕೆ ಹೋದಾಗ 120 ರೂಪಾಯಿ ಆಗಿತ್ತು, ಓ ಬೇಡ ಇನ್ನೂ ಇದೆ ಮನೇಲಿ ಸ್ವಲ್ಪ ತರ್ಬೋದು ಆಮೇಲೆ ಅಂದ್ಕೊಂಡು ಬಿಟ್ಟೆ. ಇವಾಗಂತೂ ಇವತ್ತೆಷ್ಟಿದೆಯೋ ಗೊತ್ತಿಲ್ಲ. ಸೊ ಏನೂ ಅವಶ್ಯಕತೆ ಇಲ್ಲ, ದಾಲ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಪುರಾಣ ಆಯಿತು, ಯಾಕಂದರೆ ಈರುಳ್ಳಿ ಬಗ್ಗೆ ಸಾಕಷ್ಟು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪಲ್ಲಿ ಮೀಮ್ಸ್ ನೋಡಿ ಬಿದ್ದು ಬಿದ್ದು ನಕ್ಕಿ ಸುಸ್ತಾಗಿ ಹೋಗಿದ್ದೀವಿ. ಈರುಳ್ಳಿ ಒಂಥರ ಏನಂತಾರೆ ಚಿನ್ನ ಚಿನ್ನ ಆಗೋಗಿದೆ. ಸೊ ಎಲ್ಲರೂ ಅದೇ ಹೇಳ್ತಿರ್ತಾರೆ, ಒಂದು ಹಾಕೋ ಕಡೆ ಅರ್ಧ ಹಾಕ್ತಾ ಇದ್ದೀವಿ, ಅರ್ಧ ಹಾಕೋ ಕಡೆ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದೀವಿ, 2 ಹಾಕೋ ಕಡೆ 1 ಹೀಗೆ ಅಂತೇಳಿ. ಸೊ ಸಾಕೋಯ್ತು ಪುರಾಣ ಮಾಡಿದ್ದು, ಅಡುಗೆ ಮಾಡೋಕ್ಕೆ ಶುರು ಮಾಡೋಣ. ಎರಡು ಬೇಳೆಗಳನ್ನು ಈ ಥರ ತೊಳೆದ್ಬಿಟ್ಟು ಚೆನ್ನಾಗಿ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ವಿಸಲ್ಸೇ ಬರಬೇಕಾಗತ್ತೆ, ಯಾಕೆಂದರೆ ಮೆತ್ತಗೆ ಬೇಯಬೇಕು. ಕಾಳು ಒಂದು ಸ್ವಲ್ಪ ಹೊತ್ತು ಮುಂಚೆ ನೆನೆಸಿಟ್ಟಿದ್ರೆ ಆಗ್ತಿತ್ತು, ಬಟ್ ನನಗೆ ಅಷ್ಟೊಂದು ನೆನಪು ಆಗಲಿಲ್ಲ, ಟೈಮೂ ಆಗಲಿಲ್ಲ, ನನಗೆ ವೀಡಿಯೋನ ಪಬ್ಲಿಷ್ ಮಾಡೋದು ಮುಖ್ಯ ಆಗೋಗಿತ್ತು ಎಡಿಟ್ ಮಾಡಿ. ಹಾಗಾಗಿ ಸೊ ಇದನ್ನು ಕುಕ್ಕರಲ್ಲಿ ಕೂಗಕ್ಕೆ ಇಡ್ತೀನಿ, ಒಂದು 2-3 ಸರ್ತಿ ತೊಳಿತೀನಿ, ಸಾಕಷ್ಟು ಇದಿದೆ. ಆರ್ಗ್ಯಾನಿಕೇ ಇದು, ಆದ್ರೂ ತೊಳೆದು ಧೂಳಂತೂ ಎಲ್ಲಿ ಬೇಕಾದ್ರೂ ಬರ್ಬೋದು, ಅದರಲ್ಲೇನು ಆಶ್ಚರ್ಯ ಪಡೆಯುವಂಥದ್ದೇನಿಲ್ಲ. ಸೊ ಇದನ್ನು ತೊಳೆದ್ಬಿಟ್ಟು ಕುಕ್ಕರ್ ಹಾಕಿ ಬೇಕಿಡ್ತೀನಿ, ಹಾಗೆಯೇ ಚಪಾತಿಗೆ ಹಿಟ್ಟು ಕಲಸ್ಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡಿದ್ದೀನಿ, ಯಾಕೆಂದರೆ ವಿಸಲ್ಸ್ ಜಾಸ್ತಿ ಬರುತ್ತೆ, ಹಾಗಾಗಿ ಕೂಗಿಸೋಕ್ಕೆ ಅಂದರೆ ಜಾಸ್ತಿ ವಿಸಲ್ಸ್ ಕೂಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಇದನ್ನು ಬೇಯಕ್ಕಿಟ್ಟರೆ ದಾಲಿಗೆ ರೆಡಿ ಆಗುತ್ತೆ. ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ, ಯಾಕೆಂತಂದರೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರೋಲ್ಲ, ತುಂಬ ಏನು ಬಿಸಿ ಇಲ್ಲ. ನಮ್ಮ ಕೈಯಲ್ಲಿ ಕಲಿಸೋಕೆ ಹದ ಎಷ್ಟು ತಡೆಯುತ್ತೋ ಅಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅವಾಗ ಒಂದು 10 ನಿಮಿಷ ನೆನೆಸಿದ್ರೆ ಸಾಕು, ಚಪಾತಿ ಸಾಫ್ಟಾಗಿ ಬರುತ್ತೆ. ಅಥವಾ ಪುಲ್ಕ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂಥೇಳಿ ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡಿದ್ದೆ ನಾನು ಹಿಂದೆ, ಬಟ್ ಆ ವಿಡಿಯೋ ಕೆಳಗೂ ಸಾಕಷ್ಟು ಕ್ವೆಶನ್ಸ್ಗಳು ಬರ್ತಿರುತ್ತೆ. ಇನ್ನೂ ಒಂದಿಷ್ಟು ಟಿಪ್ಸ್ಗಳನ್ನು ಟ್ರಿಕ್ಸ್ನ ಹೇಳ್ತಾ ವಿಡಿಯೋನ ಮಾಡಬೇಕು ಅಂತ ಯೋಚನೆ ಇದೆ, ನೋಡೋಣ ಯಾವಾಗತ್ತೋ. ಇಲ್ಲಿ ಬೇಳೆ ಎಲ್ಲ ಬೆಂದು ರೆಡಿಯಾಗಿದೆ, ಇಲ್ಲಿ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಧನಿಯಾ ಪೌಡ್ರು ಜೀರಾ ಪೌಡ್ರು ಗರಂ ಮಸಾಲ ಮತ್ತು ಕಸೂರಿ ಮೆತಿ ಹಾಕಿದೆ. ನನ್ನ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ರೆಕಾರ್ಡ್ ಮಾಡಿದೆ, ಆದರೆ ಆನ್ ಆಗಿರಲಿಲ್ಲ, ಹಾಗಾಗಿ ನಿಮಗೆ ತೋರಿಸ್ತಿಲ್ಲ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಒಗ್ಗರಣೆಗೆ, ಯಾಕೆಂದರೆ ಅದು ಸೀದು ಹೋಗಬಾರ್ದು ಅಂತ ಒಂದು. ಆಮೇಲೆ ನೀರು ಹಾಕಿದಾಗ ತುಂಬ ಒಂಥರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ, ಉಪ್ಪು ಹಾಕಿ. ಇದನ್ನು ಇನ್ನೂ ನಾನು ಕುದಿಸಿಲ್ಲ, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ತೀನಿ. ಓಕೆ, ಲೆನ್ಸ್ ಮೇಲೆ ಇದು ಬರ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸಿ
ನಂತರ ಈ ಒಗ್ಗರಣೆ ಏನಿದೆಯಲ್ಲ ಇದನ್ನ ಸೇರಿಸ್ಕೋತೀನಿ. ಒಗ್ಗರಣೆನೂ ಹಾಕೊಂಡ್ಬಿಡ್ತೀನಿ, ಉಪ್ಪು ಹಾಕೊಂಡು ಸೇರಿಸ್ಕೋತೀನಿ. ಸೊ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ, ಸಿಂಪಲ್ ಆಗಿ ಒಂದು ಹಾಲು ವಿತ್ ಏನಂತಾರೆ ಸ್ವಲ್ಪ ಚಟ್ಪಟ ಮಸಾಲೆ. ಇದ್ರೊಳಗೆ ಏನೂ ಇಲ್ಲ ಅಷ್ಟೇ, ಮಾಮೂಲಿ ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ ಬೇಕಾದ್ರೆ ಹಾಕೋಬಹುದು, ನಾನು ಇವತ್ತು ಹಾಕಿಲ್ಲ. ಗರಂ ಮಸಾಲ ಮತ್ತು ಕಸೂರಿ ಮೆತ್ತಿ ಇಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಮಚೂರ್ ಪೌಡ್ರ್ ಅಂದರೆ ಹುಳಿ ಬೇಕು ಅಂತ ಇದ್ದರೆ, ಬೇಕಾದರೆ ಮೇಲ್ಗಡೆ ನೀವು ಇದಕ್ಕೆ ನಿಂಬೆಹಣ್ಣು ಇಟ್ಕೋಬೋದು ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ನಾನು ಇವಾಗ ಸ್ವಲ್ಪ ಅಮಚೂರ್ ಪೌಡ್ರ್ ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು 1 ನಿಮಿಷ ಕುದ ತಕ್ಷಣ ಮತ್ತೆ ಆಫ್ ಮಾಡಿದ್ದೀನಿ. ಈಗ ಒಲೆ ಇದು ತಯಾರಾಗಿದೆ, ಇದು ಒಗ್ಗರಣೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕುದಿಸ್ಕೊಂಡು ಬೇಕಾದ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನೇನು ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಕೊತ್ತಂಬರಿ ಸೊಪ್ಪು, ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋ ಅಭ್ಯಾಸ ಇಲ್ಲ. ನನಗೆ ಏನನ್ಸುತ್ತೆ ಅಂದರೆ ಅದು ಬೇರೆ ಎಲ್ಲ ಫ್ಲೇವರ್ನು ತಿಂದುಬಿಡುತ್ತೆ, ಎಲ್ಲಿ ಹಾಕಬೇಕೋ ಅಲ್ಲಿ ಮಾತ್ರ ಹಾಕಬೇಕು ಅಂತ. ಸೊ ದಾಲ್ ರೆಡಿ ಆಗುತ್ತೆ, ಚಪಾತಿ ಮಾಡೋದೊಂದೇ ಬಾಕಿ. ಇದಕ್ಕೆ ಉಪ್ಪು ಹಾಕಿ ಕುದಿಸ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಈಗ ಇದಕ್ಕೆ ನಾನು ಈ ಒಗ್ಗರಣೆನ ಸೇರಿಸ್ಕೊಂಡ್ಬಿಡ್ತೀನಿ. ಒಟ್ಟಿಗೆ ಕುದುರೆ ಚೆನ್ನಾಗಿರುತ್ತೆ, ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ. ಬೇಕಾದ್ರೆ ಒಗ್ಗರಣೆ ನೀವು ತುಪ್ಪ ಹಾಕೊಂಡು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ತುಪ್ಪ ಬರೀ ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಂಗೂ ಮಾಡ್ಬೋದು. ಇಲ್ಲ ಅಂದರೆ ಒಗ್ಗರಣೆನ ಎಣ್ಣೆ ಮಾಡಿಕೊಂಡು ಅದು ಕೂಡ ಮಾಡ್ಬೋದು. ಬಣ್ಣ ತೊಗರಿ ಕಾಳನ್ನ ಬಳಸಿ ಮಾಡಿದಾಗ ಸ್ವಲ್ಪ ಬಣ್ಣ ಹಂಗೆ ಬಂದೇ ಬರುತ್ತೆ, ಬಣ್ಣ ಸ್ವಲ್ಪ ಬ್ರೌನಿಶ್ ಆಗಿ ಬಂದಿದೆ ಅಂತ. ಆಮೇಲೆ ಹೆಸರು ಬೇಳೆನೂ ಅಷ್ಟೇ, ವಿತ್ ಸಿಪ್ಪೆ ಮಾಡ್ತಿರೋದ್ರಿಂದ, ಸಿಪ್ಪೆ ಜೊತೆಗೆ ಮಾಡ್ತಿರೋದ್ರಿಂದ ಅದು ಕೂಡ ಸ್ವಲ್ಪ ಬಣ್ಣ ಹಂಗೆ ಬರುತ್ತೆ. ಈಗಿಲ್ಲಿ ಉಪ್ಪು ಹಾಕಿದ್ದೀನಿ, ಕುದೀತಾ ಇದೆ ಈ ಒಗ್ಗರಣೆನ. ಸ್ವಲ್ಪ ಇದಕ್ಕೆ ಬೇಳೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು, ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಅನ್ಸುತ್ತೆ. ಈ ಥರ ಈರುಳ್ಳಿ ಇದು ಏನು ಇಲ್ಲದೆ ಮಾಡೋದು ಯಾವಾಗಲೂ ಮಾಡ್ತಿರ್ತೀನಿ ಅಂದರೆ ಅರ್ಜೆಂಟಿಗೆ, ಯಾವಾಗಲೂ ಅಂದರೆ ಅರ್ಜೆಂಟಿಗೆ. ಆಮೇಲೆ ಒಂದೊಂದ್ಸತಿ ಯಾವ್ದಾರು ಫಂಕ್ಷನ್ಗೆ ಹೋಗ್ಬಂದಾಗ ರಾತ್ರಿ ಏನಾದ್ರು ಸಿಂಪಲ್ ಆಗಿ ತಿನ್ನೋಣ, ಆದರೆ ಸ್ವಲ್ಪ ರುಚಿ ಇರಲಿ ಅಂತ ಅನ್ನಿಸ್ತಿರತ್ತಲ್ವ, ಅಂಥ ಟೈಮಲ್ಲಿ ಇದನ್ನು ಮಾಡೋದುಂಟು. ಈಗ ಇದು ಕುದ್ರೆ, ಇದು ಕುದೀತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ, ಕುದ್ರೆ ರೆಡಿ ಆದಾಗೆ. ನೆಕ್ಸ್ಟ್ ಚಪಾತಿ, ಆ್ಯಸ್ ಯೂಶ್ವಲ್ ಚಪಾತಿ ಮಾಡೋದು ಇನ್ನೆಲ್ಲರೂ ಓದ್ತಾ ಇರುತ್ತೆ. ದಾಲ್ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆನ್ನೆ ರಾತ್ರಿ ಚಪಾತಿ ದಾಲು ಎಲ್ಲ ಮಾಡಿ ಅದಾದಮೇಲೆ ಊಟ ಮಾಡಿ ಮಲಗಿದ್ದಷ್ಟೇ, ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ. ಇವತ್ತಿನ ದಿವಸ ಭಾನುವಾರ ಬೆಳಗ್ಗೆ ಆಗಿದೆ, ಬೆಳಗ್ಗೆ ಆಗಲೇ 8:30 ಆಗಿದೆ, ಸ್ವಲ್ಪ ನಿಧಾನಕ್ಕೆ ಬೆಳಗ್ಗೆ ಆಗಿದೆ. ಕಾಫಿ ಎಲ್ಲ ಮಾಡಿ ಭಾನುವಾರ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಏನು ಮಾಡಬೇಕು ಅನಿಸ್ತು. ಬೆಳಗಿನ ಹೊತ್ತಿನಲ್ಲಿ ವಾರ ಪೂರ್ತಿ ನಮಗೆಲ್ಲ ಅನ್ಸುತ್ತೋ ಅದು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಫಿಕ್ಸ್ಡ್ ವರ್ಕ್ ಇದ್ದೇ ಇರುತ್ತೆ. ಸೊ ಭಾನುವಾರ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಕೋ ಮಾಡ್ಬೋದು, ಮಾಡಿಬಿಟ್ಟು ನಿಧಾನಕ್ಕೆ ಕೆಲಸ ಶುರು ಮಾಡ್ಕೋಬೋದು, ಒಂಥರ ಖುಷಿ ಸಿಗುತ್ತೆ. ಏನೋ ನಮ್ಗೆ ಅನ್ಸಿದ್ದು ನಾವು ಮಾಡ್ತಿದ್ದೀವಿ ಇವತ್ತಿನ ದಿವಸ, ಯಾವ ರಿಸ್ಟ್ರಿಕ್ಷನ್ನೂ ಇಲ್ಲ ಅಂತೇಳಿ. ಕಾಫಿ ರೆಡಿ ಆಯಿತು, ಕಾಫಿ ಬಗ್ಗೆ ಕಾಫಿ ಮಾಡೋದು ಹೇಗೆ ತೋರಿಸಿ ಅಂತ ಎಷ್ಟೋ ಜನ ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ.
ನಾನು ಕಾಫಿ ಡೇ ಕಾಫಿ ಪೌಡರ್ ಬಳಸ್ತೀನಿ, ಬಟ್ ಡೀಟೇಲ್ಡ್ ಆಗಿ ತುಂಬಾ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಹೇಳಿ, ವಿಡಿಯೋ ಮಾಡ್ತೀನಿ. ಯಾವ ತರ ಕಾಫಿ ಪುಡಿ ಚೂಸ್ ಮಾಡ್ಬೇಕು, ಯಾಕೆಂದ್ರೆ ಕಾಫಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಕಾಫಿ ಅಂತ ಹೇಳ್ಬೋದು. ಸೊ ಕಾಫಿ ಪುಡಿ ಹೇಗೆ ಹಾಕ್ಸೋದ್ರಿಂದ ಹಿಡಿದು ಡಿಕಾಕ್ಷನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ. ಇವತ್ತು ಭಾನುವಾರ ಶುರುವಾಗಿದೆ, ಸಾಕಷ್ಟು ಕೆಲಸಗಳಿದೆ, ಬಟ್ ಇದಾದ್ಮೇಲೆ ವ್ಲಾಗ್ನ ಮುಗಿಸ್ತೀನಿ. ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ, ಹಾಗಾಗಿ ಮಾಡಿದ್ದೀನಿ. ಈ ವ್ಲಾಗ್ನಲ್ಲಿ ನಿಮ್ಗೆ ಏನು ಇಷ್ಟ ಆಗಿದೆಯೋ ಗೊತ್ತಿಲ್ಲ, ಯಾವುದೇ ಒಂದು ಚಿಕ್ಕ ವಿಷಯ ಎಷ್ಟಾದರೂ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ವ್ಲಾಗ್ ಅಂದರೆ ಹಾಗೇ ಅದರೊಳಗೆ ಡೇ ಟು ಡೇ ಲೈಫಿಗೆ ಸಂಬಂಧಪಟ್ಟ ಹಾಗೆ ಹೋಗ್ತಿರುತ್ತೆ, ಅಥವಾ ಏನಂತಾರೆ ದಿನ ಏನು ಅದೇ ಕೆಲಸ ಮಾಡ್ತಿರ್ತೀವೋ ಅದನ್ನೇ ಮಾಡ್ತಾ ನಿಮ್ಮ ಹತ್ರ ಮಾತಾಡೋದಾಗಿರುತ್ತೆ. ತುಂಬ ವಿಶೇಷ ಅಂತಲೂ ಇರಲ್ಲ, ಹಾಗಂದ್ರೆ ತುಂಬ ಸಾಧಾರಣ ಅಂತಲೂ ಇರಲ್ಲ. ಯಾಕೆಂದ್ರೆ ಬ್ಲಾಗ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಕೂಡ ಡಿಸ್ಕಸ್ ಮಾಡಿರ್ತೀವಿ, ಹೇಳಿರ್ತೀವಿ, ನಿಮಗೂ ಕೂಡ ಅದು ಯೂಸ್ಫುಲ್ ಆಗಿರ್ಬೋದು. ಕಾಫಿ ರೆಡಿಯಾಗಿದೆ, ಕಾಫಿ ಕುಡಿಬೇಕು. ಹಾಗೇನೆ ಕೆಲವೊಬ್ರು ಮೇಲ್ ಮಾಡಿ ನನಗೆ ಅವರ ಯೂಟ್ಯೂಬ್ ಚಾನಲ್ ನಡೆಸ್ತಿರ್ಬೋದು ಅಥವಾ ಬೇರೆ ಏನೇ ವಿಷಯ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಉತ್ತರ ಕೊಡ್ತಿಲ್ಲ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಖಂಡಿತ ತಿಳ್ಕೊಬೇಡಿ. ನಾನು ಅವ್ರಿಗೆ ಮೇಲ್ನಲ್ಲೇ ಉತ್ತರ ಕೊಡ್ತೀನಿ. ಯಾಕಂದ್ರೆ ಮೇಲ್ನಲ್ಲಿ ಅವರು ನನಗೆ ಪ್ರಶ್ನೆನ ಕೇಳಿದ್ದಾರೆ ಅಂದ್ರೆ ಒಂದು ರೀತಿ ಏನಂತಾರೆ ಪಬ್ಲಿಕ್ ಅಲ್ಲಿ ಕೇಳೋದಕ್ಕೆ ಇಷ್ಟ ಇಲ್ಲ, ಪರ್ಸನಲ್ ಆಗಿ ಕೇಳಬೇಕು ಅನ್ನೋ ಒಂದಿದಿರುತ್ತೆ ಅನ್ಸುತ್ತೆ. ಅವ್ರಿಗೆ ನಾನು ಖಂಡಿತ ಮೇಲ್ನಲ್ಲೇ ಉತ್ತರ ಕೊಡ್ತೀನಿ. ಮೇ ಬಿ ಸ್ವಲ್ಪ ತಡ ಇರ್ಬೋದು, ಯಾಕೆಂದ್ರೆ ಎಲ್ಲದೂ ಕೂಡ ಒಂದು ಆರ್ಡರ್ ಅಲ್ಲಿ ಹೋಗ್ತಾ ಇರುತ್ತೆ ಕೆಲಸ, ಹಾಗಾಗಿ ಸ್ವಲ್ಪ ತಡ ಆಗ್ಬೋದು, ಆದ್ರೆ ಖಂಡಿತ ಉತ್ತರ ಕೊಟ್ಟೇ ಕೊಡ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳು ಖಂಡಿತ ಬರುತ್ತೆ ಕನ್ನಡ ಟಿವಿ ವ್ಲಾಗ್ಸ್ ನಲ್ಲಿ. ಹಾಗೆ ಗಿವ್ ಅವೇ ಬಗ್ಗೆ ಕೂಡ ಹೇಳಿದೆ ನಾನು ನಿಮ್ಗೆ, ಗಿವ್ ಅವೇ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ನೀವು ಮೊದಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಏನ್ ಮಾಡ್ಬೇಕು ಗಿವ್ ಅವೇ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್, ಎಲ್ಲದಕ್ಕಿಂತ ಮುಖ್ಯ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಕನ್ನಡ ಟಿವಿ ವ್ಲಾಗ್ಸ್ ನಲ್ಲಿ ಯಾವಾಗಿಂದ ನೋಡ್ತೀರಾ, ಎಷ್ಟು ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತೇಳಿ. ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಬೃಂದಾ ಕುಕಿ ಅಂತ ಹೇಳಿ ಹ್ಯಾಂಡಲ್ನ ಇಲ್ಲಿ ಆ್ಯಡ್ ಮಾಡಿರ್ತೀನಿ, ಫಾಲೋ ಮಾಡಿ. ವಿಶ್ ಮಾಡಿದ್ರೆ ನಿಮ್ಗೆ ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏನಂತಾರೆ ಎಲಿಜಿಬಲ್ ಅಂತ ಹೇಳ್ಬೋದು. ಇದನ್ನು ನಾನು ಜಾನ್ವರಿ ಫಸ್ಟ್ ವೀಕ್ನಲ್ಲಿ ನಾನು ನಿನ್ನೆ ವ್ಲಾಗ್ ಶುರು ಮಾಡಿದಾಗ ಹೇಳಿದ್ದೆ, ಜಾನ್ವರಿ ಫಸ್ಟ್ ವೀಕ್ನಲ್ಲಿ ಅಂತಲೇ ಮೋಸ್ಟ್ಲಿ ಹೇಳಿದ್ದೀನಿ, ನನಗೂ ಮರ್ತೋಯ್ತು. ನಾನು ಒಮ್ಮೆ ನೋಡ್ತೀನಿ ಅದನ್ನು, ಫಸ್ಟ್ ವೀಕ್ನಲ್ಲಿ ನಾನು ಇದನ್ನು ಅನೌನ್ಸ್ ಮಾಡ್ತೀನಿ. ಅಮೆಝಾನ್ ವೋಚರ್ಸ್ನ ಖಂಡಿತ ನಿಮಗೆ ಕೊಡ್ತೀನಿ, ನಿಮ್ಗೆ ಏನು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಕಿಚನ್ ವೇರು ಯಾವ್ದಾದ್ರು ಸರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು. ಯಾರು ಮೊದಲಿಂದ ನೋಡ್ತೀಯಾರೋ, ಕಾಮೆಂಟ್ ಮಾಡ್ತೀಯಾರೋ, ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದೆ ಅಂಥವ್ರ ಹೆಸರುಗಳು ಅಂಥವ್ರ ಬಗ್ಗೆ ನಂಗೆ ಕೆಲವೊಂದು ವಿಷಯಗಳು ಗೊತ್ತಿರುತ್ತೆ. ಸೊ ಗಿವ್ ಅವೇನಲ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ ದಟ್ ನಾನು ಚೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆಯಿಂದನೂ ಅದಾದ್ಮೇಲೆ ಕೂಡ ಫಾಲೋ ಮಾಡ್ತಿದ್ರೆ ಅಥವಾ ರೀಸೆಂಟ್ ಆಗಿ ಫಾಲೋ ಮಾಡ್ತಿದ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದ್ರೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ, ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. Thank you.